ರೈತರ ಹಾಲಿಗೆ ಕಲಬೆರಕೆ ಮಾಡುತ್ತಿದ್ದ ವ್ಯಕ್ತಿಯನ್ನು ಗ್ರಾಮಸ್ಥರು ಹಿಡಿದಿರುವ ಘಟನೆ ದಾಬಸ್ಪೇಟೆ ಬಳಿಯ ಅವರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ. ಕೆಂಗಲ್ ಕೆಂಪಹಳ್ಳಿ ಡೇರಿಗೆ ಮಾಚಹಳ್ಳಿ ಶಿವಗಂಗೆಯಿಂದ ಹಾಲು ಸಾಗಿಸುತ್ತಿದ್ದ ಟೆಂಪೋದಲ್ಲಿ ನೀರು ಕಲಬೆರಕೆ ಮಾಡುತ್ತಿದ್ದು ಕಲಬೆರಕೆ ಮಾಡುವ ವೇಳೆ ಟೆಂಪೋ ಚಾಲಕ ರೆಡ್ ಹ್ಯಾಂಡ್ ಆಗಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಟೆಂಪೋ ಮಾಲೀಕ ಹಾಗೂ ಚಾಲಕ ದಾಬಸ್ಪೇಟೆ ಮೂಲದ ಚನ್ನಮಲ್ಲಯ್ಯ ಪುತ್ರ ಉಮೇಶ್ ಆಗಿದ್ದು ಹಾಲಿಗೆ 108 ರಿಂದ 200 ಲೀಟರ್ ನೀರು ಮಿಕ್ಸ್ ಮಾಡಿ ಕೊಂಡೊಯ್ಯುತ್ತಿರುವುದನ್ನು ಗ್ರಾಮಸ್ಥರು ಗಮನಿಸಿ ಹಿಡಿದಿದ್ದಾರೆ. ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ವರದಿಗೆ ತೆರಳಿದ್ದ ಅಮೋಘ ಟಿವಿ ವರದಿಗಾರನ ಮೇಲೂ ಚಿತ್ರೀಕರಣ ಮಾಡದಂತೆ ಗೂಂಡಾ ವರ್ತನೆ ಮಾಡಿರುವುದು ನಿಜಕ್ಕೂ ಕೂಡ ಖಂಡನೀಯ ಅಂತಲೇ ಹೇಳಬಹುದಾಗಿದೆ. ನಾವ್ ಶಾಮಿಲ್ ಒಳ್ಳೆ ಪ್ಯಾಟ್ ಬಂದು ನಾಳೆ ಇವ್ರು